ಅಲ್ಲೇದೋಗ್ ತಗೊಳಕ್ ನಿನ್ನಮ್ಮ. ಲೇ ತುಕರಮ್ಮ, ನಾನು ಎಷ್ಟೊಂದ್ ಮದುವೆಗೆ ಹೋಗಿದ್ದೀನಿ, ಇಂತ ಮದುವೆ ಇಂತ ಊಟ ನಾನು ಎಲ್ಲೂ ಕಾಣೆ. ಚೆನ್ನಾಗಿ ತಿನ್ನು, ಮತ್ತೆ ಇಂತದೆಲ್ಲ ಯಾವತ್ತು ಸಿಗುತ್ತೋ ಏನೋ. ಹ್ಮ್, ಏ ಹುಡುಗ ಬಪ್ಪಲ್ಲಿ. ಏನಜ್ಜೆ? ನಂದು ನನ್ ಮಗಂದು ಒಂದ್ ನಾಲ್ಕು ಫೋಟೋ ತೆಗಿ, ನಾ ಊಟ ಮಾಡ್ತಾ ಇರೋದು ಶೂಟಿಂಗ್ ಮಾಡ್ಬಾ ಬಾ. ಏನಮ್ಮ ನಿಂದು? ಒಳ್ಳೆ, ನಾವಿಲ್ಲಿ ಬಕಾಸ್ ಇರ್ತಾರ ತಿನ್ನೋದನ್ನ ವಿಡಿಯೋ ಬೇರೆ ಮಾಡ್ಬೇಕಾ? ಹ್ಮ್, ಸುಮ್ಮನೆ ಇರು. ಇಷ್ಟು ದೊಡ್ಡ ಮದ್ವೆಲಿ ನಾವು ಫೋಟೋ ಬಂದಿರೋದು ಒಂದು ಲೆವೆಲ್ ಕಣು. ನಮ್ದು ಫೋಟೋ ತೆಗಿ ಬಾ. ಆಗಲ್ಲ ಆಗಲ್ಲ, ಅಲ್ಲಿ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ, ನಾನೀಗ ಅಲ್ಲಿ ಹೋಗ್ಬೇಕೀಗ. ಏ, ಅಲ್ಲಿ ಬೇರೆಯವ್ರು ಇರ್ತಾರೆ, ಹೇಗಿದ್ರು ನೀನ್ ಇಲ್ಲಿದ್ಯಲ್ಲ, ಒಂಚೂರು ನೋಡ್ಕ ಬಾ. ನಿಮ್ಮನ್ನ ಏನ್ ನೋಡ್ಲಿ, ನಿಮ್ಮನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ? ಹೋಗದ್ದೆ ಇದು ನಿನಗ್ ಬೇಕಿತ್ತಾ? ಕೊಬ್ಬು ಕೊಬ್ಬು ಮೆಹಂದಿ ಶಾಸ್ತ್ರಕ್ಕೆ ಶ್ವೇತನ್ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ಲಾ? ಆಗ್ಬೋದು. ಶ್ವೇತಾ ಬಾ. ಇಲ್ಲ, ಹಾಕಿಸ್ಕೊಳ್ತೀನಿ. ಅದಕ್ಕೆ ಯಾಕೆ ಅಲ್ಲಿಗೆ ಬರಬೇಕು? ಈಗ ಶಾಸ್ತ್ರಕ್ಕೆ ಮೊದಲು ದೇವ್ರ ಮುಂದೆ ಬಂದು ಕೂತ್ಕೋ, ಆಮೇಲೆ ಇಲ್ಲೇ ಬರುವಂತೆ. ಫೈನ್. ಅತ್ತೆ, ನಕ್ಷತ್ರದಲ್ಲಿ ಕಾಣಿಸ್ತಿಲ್ಲ. ಇಲ್ಲ, ಎಲ್ಲೋ ಇದ್ಲಪ್ಪ, ಕಾಣ್ತಾ ಇಲ್ಲ. ನನ್ನ ಕಣ್ಣಿಗೆ ಬಿದ್ರೆ ಕಳಿಸ್ತೀನಿ. ಹ್ಮ್, ಶ್ವೇತಾ ಬಾ. ಭೂಪತಿ ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಯಾಕಮ್ಮ? ಬಾ ಹೇಳ್ತೀನಿ. ಅಲ್ಲಷ್ಟು ಹಾಡು ಹೇಳ್ತಾ ಕುಣಿತಿದ್ದಾರೆ, ನೀನಿಲ್ಲಿ ಒಬ್ಳೇ ಕೂತಿದ್ಯಾ? ಯಾಕ್ ಪುಟ್ಟ, ಏನಾಯ್ತು? ಏನು ಇಲ್ಲ ಅಪ್ಪ, ಅಲ್ಲಿ ಸುಮ್ಮನೆ ಜನ ಸದ್ದು, ನನ್ಗೆ ಯಾಕೋ ಸ್ವಲ್ಪ ನೆಮ್ಮದಿ ಬೇಕು ಅನಿಸ್ತು, ಅದಕ್ಕೆ ಇಲ್ಲಿ ಬಂದು ಕೂತೆ. ಅಷ್ಟು ಅರ್ಥ ಆಗಲ್ಲ ಅನ್ಕೊಂಬೇಡ, ನಿನ್ ಮುಖ ನೋಡಿದ್ರೆ ಹೇಳ್ಬೋದು ನಿನ್ ಮನಸ್ಸಲ್ಲಿ ಏನೋ ಆಗ್ತಾ ಇದೆ ಅಂತ. ಏನಾಯ್ತು ಪುಟ್ಟ? ನಮ್ ಮನ್ಸು ಯಾವ್ದೋ ಒಂದು ಕ್ಷಣದಲ್ಲಿ ಏನಕ್ಕೂ ಆಸೆ ಪಡುತ್ತೆ, ಅದ್ರ ಹಿಂದೆ ಮುಂದೇನು ಯೋಚನೆ ಮಾಡಿದೆ ಕನ್ಸ್ ಕಾಣುತ್ತೆ. ನಮ್ ಮನ್ಸಲ್ಲಿ ಹೇಳೋ ಭಾವನೆಯಿಂದ ಬರೀ ನಮಗ್ ಮಾತ್ರ ಅಲ್ಲ, ನಮ್ ಸುತ್ತ ಇರೋರ್ನು ಎಷ್ಟು ಕಾಡುತ್ತೆ ಅಲ್ವಾ? ಇವಾಗ ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀಯಾ? ಯಾವ ಭಾವನೆ ನಕ್ಷತ್ರ? ಇಷ್ಟೊತ್ತಲ್ಲಿ ಇದೇನಿದು? ಯಾವ ವಿಷಯ ನಾವು ಅವ್ರಿಗೆ ಗೊತ್ತಾಗ್ಬಾರ್ದು ಅಂತ ಮುಚ್ಚಿಟ್ಟಿರ್ತೀವೋ, ಅದು ಕೊನೆಗೂ ಅವ್ರಿಗೆ ಹೊತ್ತಲ್ಲದ ಹೊತ್ತಲ್ಲಿ ಗೊತ್ತಾಗಿ ಅವ್ರ ಮನ್ಸನ್ನು ಕೆಡಿಸುತ್ತೆ. ನಂಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ನೀನೇನ್ ಮಾತಾಡ್ತಿದ್ಯಾ ಅಂತ. ಏನು ಇಲ್ಲ ಅಪ್ಪ, ಇವಾಗ ನಡೀತಿರೋ ಶುಭ ಕಾರ್ಯಕ್ಕೆ ನನ್ನಿಂದ ಯಾವುದೇ ತೊಂದರೆ ಆಗ್ತಿರೋದ್ರೆ ಸಾಕು, ನಾನಷ್ಟೇ ಬಯಸೋದು. ಈ ಮದುವೆ ಒಂದು ಚೆನ್ನಾಗಾಗ್ಲಿ, ಅವರಿಬ್ರು ಖುಷಿ ಖುಷಿಯಾಗಿ ಹೊಸ ಜೀವನ ಶುರು ಮಾಡಲಿ. Thank you.
ಯಾಕಮ್ಮ ಏನಾಗಿದೆ ನಿಂಗೆ ಭೂಪತಿ ಯಾಕೆ ಹೀಗೆ ಮಾಡ್ತಿದ್ಯಾ ಅಮ್ಮ ನಾನು ಏನು ಮಾಡ್ದೆ ಏನು ಮಾಡ್ದೆ ಅಂತ ಕೇಳ್ತಿದ್ಯಲ್ಲ ಮದುವೆ ಆಗ್ತಿರೋ ಹುಡುಗಿನ ಪಕ್ಕದಲ್ಲಿ ಕೂರಿಸ್ಕೊಂಡು ಎಲ್ಲಿ ನಕ್ಷತ್ರ ಅಂತ ಕೇಳ್ತಿದ್ಯಲ್ಲ ನಿಂಗೆ ಏನು ಅನ್ಸಲ್ವಾ ಇದೇ ಮೊದಲನೇ ಸಲ ಅಲ್ಲ ನೀನು ಹೀಗೆ ಮಾಡ್ತಿರೋದು ನನಗೂ ಹೇಳಿ ಹೇಳಿ ಸಾಕಾಗಿದೆ ಅಟ್ ಲೀಸ್ಟ್ ಮದುವೆ ಆಗ್ತಿರೋ ದಿನನಾದರೂ ನಿನ್ನ ಹುಡುಗಿ ಬಗ್ಗೆ ಗಮನ ಕೊಡೋ ಅಮ್ಮ ಏನಾಯ್ತು ಅಂದ್ರೆ ಆಕ್ಚುಲಿ ನನ್ನ ಕಾರಣ ಕೊಡಬೇಡ ಕೇಳಿ ಕೇಳಿ ಸಾಕಾಗಿದೆ ನೀ ನಕ್ಷತ್ರ ಎಲ್ಲಿ ಅಂತ ಕೇಳಿದಾಗ ನನಗೆ ಎಷ್ಟು ಬೇಜಾರಾಯ್ತು ನಿನ್ನ ಶ್ವೇತಂಗೆ ಎಷ್ಟು ಬೇಜಾರಾಗಿರಬೇಡ ಯಾಕೋ ನಿಂಗೆ ಇದೆಲ್ಲ ಅರ್ಥ ಆಗಲ್ಲ ಅಮ್ಮ ಇದರಲ್ಲಿ ಶ್ವೇತ ಅವರು ಬೇಜಾರು ಮಾಡ್ಕೊಳ್ಳೋಂತದ್ದು ಏನು ಇಲ್ಲ ಇನ್ಫ್ಯಾಕ್ಟ್ ಶ್ವೇತ ಅವರಿಗೆ ನನ್ನ ನಕ್ಷತ್ರ ಫ್ರೆಂಡ್ಶಿಪ್ ಬಗ್ಗೆ ಎಲ್ಲಾನು ಗೊತ್ತಿದೆ ಅಂಡ್ ಶಿ ಹ್ಯಾಸ್ ಎ ಗುಡ್ ಒಪಿನಿಯನ್ ಅಬೌಟ್ ಇಟ್ ಫ್ರೆಂಡ್ಶಿಪ್ ಮೈ ಯಾವುದೋ ಯಾವುದೋ ಫ್ರೆಂಡ್ಶಿಪ್ ಅವಳ್ದ ನೀನು ಅದನ್ನ ಫ್ರೆಂಡ್ಶಿಪ್ ಅನ್ಕೊಂಡಿದ್ರೆ ನಿನ್ಗಿಂತ ದಡ್ಡ ಯಾರೂ ಇಲ್ಲ ಆ ವರ್ಡ್ ಕೇಳಿದ್ರೆ ನಂಗೆ ಕೆಂಡ ಸುರ್ದಂಗೆ ಆತೆ ಅಮ್ಮ ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತಿದ್ಯ ನೀ ಇಷ್ಟೊಂದು ಅಪ್ಸೆಟ್ ಆಗೋಂಥದ್ದು ಏನಾಗಿದೆ ಇವಾಗ ಏನೋ ಆಗಿದೆ ಮೈ ಫೇಟ್ ಆದರೂ ಎಲ್ಲ ಸಹಿಸ್ಕೊಂಡು ಹೋಗ್ತಾ ಇದ್ದೀನಿ ನೀನೇನೋ ಫ್ರೆಂಡು ಫ್ರೆಂಡು ಅಂತೀಯ ಆದರೆ ಅವಳು ಹೋಗ್ಲಿ ಬಿಡು ಅದೆಲ್ಲ ಇವಾಗ ಯಾಕೆ ಮದುವೆ ಒಂದು ಚೆನ್ನಾಗಾಗ್ಲಿ ಆಮೇಲೆ ನಾನು ನಿನ್ನ ಹತ್ರ ಮಾತಾಡ್ತೀನಿ ನಕ್ಷತ್ರ ನನ್ನನ್ನು ಪ್ರೀತಿಸ್ತಿರೋ ಬಗ್ಗೆ ಹೇಳ್ತಿದ್ಯಾ ಅಂದ್ರೆ ನಿಂಗೆ ಈ ವಿಷಯ ಮೊದಲೇ ಗೊತ್ತಾ ಈಗ ತಾನೇ ಸ್ವಲ್ಪ ಹೊತ್ತು ಮುಂಚೆ ನಾನು ಹೇಳಿದ್ನಮ್ಮ ಅವಳು ನನ್ನನ್ನ ಗೊತ್ತಿದ್ದು ಗೊತ್ತಿದ್ದು ಅವಳು ಇನ್ನೂ ಇಲ್ಲೇ ಇರಿಸ್ಕೊಂಡಿದ್ಯಲ್ಲೋ ಇನ್ನೂ ನಕ್ಷತ್ರ ನಕ್ಷತ್ರ ಅಂತ ಓಡಾಡ್ತಿದ್ಯಲ್ಲ ಈಗಲೇ ಅವಳ ಫ್ರೆಂಡ್ಶಿಪ್ನ ಕಟ್ ಮಾಡು ಭೂಪತಿ ಸಾಕಿದಲ್ಲ ಅಮ್ಮ ನೀನು ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಆಗಿಲ್ಲಮ್ಮ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಇಷ್ಟೊಂದು ರಿಯಾಕ್ಟ್ ಮಾಡ್ತಿದ್ಯಾ ಅವಳು ನಿನ್ನ ಫ್ರೆಂಡ್ಶಿಪ್ಗೆ ಮೋಸ ಮಾಡಿ ನಿನ್ನ ಬಗ್ಗೆ ಫೀಲಿಂಗ್ಸ್ ಬೆಳೆಸ್ಕೊಂಡಿರೋದ್ರ ಬಗ್ಗೆ ನಿಂಗೇನೋ ಅನಿಸ್ತಾನೆ ಇಲ್ವಾ ಅಂಥವ್ರ ಜೊತೆ ನಿಂಗೇನೋ ಕೆಲಸ ನಾನು ನಿಂಗೆ ಆವತ್ತಿಂದ ಹೇಳ್ತಾ ಇದ್ದೀನಿ ಅಂಥವ್ರ ಸಾಹಸ ಬೇಡ ಅಂತ ಈಗ ನೋಡು ನಿನಗೆ ನಕ್ಷತ್ರ ನನ್ನನ್ನು ಪ್ರೀತಿಸ್ತಿದ್ದಾಳೆ ಅನ್ನೋ ಟೆನ್ಷನ್ ಅಥವಾ ನಾನು ಅವಳನ್ನ ನಿನ್ನ ಮಗನ ಮೇಲೆ ತುಂಬ ನಂಬಿಕೆ ಅಲ್ವಾ ನಿಮಗೆ ನಂಬ್ತೀಯ ಅಲ್ವಾ ಅಮ್ಮ ನಿನ್ನ ಮಗನ್ನ ಮಾತು ಕೊಟ್ಟಿದ್ದೀನಮ್ಮ ನನ್ನ ಮದುವೆಯಲ್ಲಿ ನನ್ನ ಅಮ್ಮ ಏನು ಹೇಳ್ತಾಳೋ ಅದೇ ಫೈನಲ್ ಯಾರನ್ನು ತೋರಿಸಿ ತಾಳಿ ಕಟ್ಟು ಅಂತಾಳೋ ಅವ್ರಿಗೆ ಮದುವೆ ಆಗ್ತೀನಿ ಅಂತ ಸುಮ್ಮನೆ ನಿನ್ನ ಮೆಚ್ಚೋದಕ್ಕೋ ಅಥವಾ ನಿನ್ನ ಸಮಾಧಾನ ಮಾಡೋದಕ್ಕೋ ಹೇಳಿರೋದಲ್ಲ ಮನ್ಸಾರೆ ಆಣೆ ಮಾಡಿದ್ದೀನಮ್ಮ ನಿನ್ನ ಮಗ ಯಾವತ್ತೂ ನಿನ್ನ ಮಾತು ಮೀರಲ್ಲಮ್ಮ ಅದು ಎಂಥ ಸಿಚುವೇಶನ್ ಬರಲಿ ನೀನು ಹೇಳ್ದಾಗೆ ನಡೆಯುತ್ತೆ